ಆ ದೇವ್ರು ಬಗ 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 ನಾವು ಉಳಿಸ್ಬಿಡ್ತು ಇಷ್ಟೇ ಇಷ್ಟಾಗಿತ್ತು ಹಂಗೆ ಬೆಳ್ಕೊಂಡು 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 ಹೋಯ್ತು ಮಗನಿಗೆ ಮಕ್ಕಳಾಗಿರಲ್ಲ ಹನ್ನೆರಡು ವರ್ಷ ಆಯಿತು ಮಕ್ಕಳಾಗಿರಲ್ಲ ಅವ್ನಿಗೆ ಪೂಜೆ ಮಾಡಿ ಅವ್ನಿಗೆ ಏನಾದರೂ ಒಂದು ವರ ಕೊಡಪ್ಪ ಅಂದಿತ್ತು ಎರಡು ಅವಳ ಜೋಳಿ ಮಕ್ಕಳು ಹುಟ್ಟಿದ್ದಾರೆ ಕತ್ಕೊಂಡೋಗಿ ಏನೋ ಒಂಥರ ಇಲ್ಲಿ ಊರೇ ಬಿಟ್ಟು ಹೊರಟ ಕೊಲೆ ಮಾಡಬೇಕು ಅಂತ ಅಕ್ಕ ಪಕ್ಕ ಇಲ್ಲಿ ಎಷ್ಟು ಜನ ಬಂದರು ಏನು ಮಗಲ್ಲ ಅವ್ರಿಗೆ ರಿವರ್ಸ್ ಆಯಿತು ಹೊರಟು ಇದು ಸ್ವಾಮಿ ಕನಸಿನಲ್ಲಿ ಮೂರು ಜನ ಜಡೆ ಮುನೇಶ್ವರು ಬಂದರು ಕನ್ಸಿನಲ್ಲಿ ನಾನು ನಮ್ಮ ಮಿಸ್ಸಸ್ಗೆ ಹೇಳಿದೆ ಸ್ವಾಮಿಗಳು ಬಂದರು ಪಾದಕ್ಕೆ ನೀರು ಹಾಕಿ ಹೊಳೆ ಕರ್ಕೊಳ್ಳಪ್ಪ ಅಂತ ಹೇಳ್ದೆ ಅವರೇನು ಮಾಡಿದ್ರು ಬಾಕ್ಲ ಕಾಲ್ಗೆ ಕಾಲಿಗೆ ನೀರು ಹಾಕಿ ಪೂಜೆ ಮಾಡಿ ನಮ್ಮನೆ ಹೊಳಿಕೆ ಕರ್ಕೊಂಡ್ರು ಆವಾಗ ನಮ್ಮನೆ ರಜೆ ಬೆಳಕಾಯಿತು ರಜೆ ಬೆಳಕಾಗಿದ್ದೇ ಇಲ್ಲಿ ನಾನು ಒಬ್ಬರು ಜೈ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಬ್ಬರು ಜೋಯಿಸ್ರು ಇದ್ರು ಅವ್ರ ಹತ್ರ ಕೇಳಿದೆ ನೋಡಪ್ಪ ದೇವರಲ್ಲಿ ಪ್ರತ್ಯಕ್ಷ ಆಗ್ಯವನಿಗೆ ಜಡೇಮಣೇಶ್ವರ ನೀವು ತಮಿಳುನಾಡಿನಿಂದ ತಗೊಂಬಂದು ದೇವ್ರನ್ನ ಪ್ರತ್ಯಕ್ಷ ಮಾಡಬೇಕು ಅಂತ ಹೇಳಿದರು ನಾನು ಏನು ಮಾಡಿದೆ ದೇವ್ರ ಪ್ರತ್ಯಕ್ಷ ಮಾಡೋಕ್ಕೆ ಆರ್ಡ್ರು ಕೊಟ್ಟೆ ಆವಾಗ ಆರ್ಡ್ರ್ ಕೊಟ್ಬಿಟ್ಟು ಒಂದು ಮೂರು ತಿಂಗಳು ನಾಲ್ಕು ತಿಂಗಳೊಳಗೆ ದೇವ್ರು ಬಂತು ಕುಶ್ಕಿ ಉಂಡದಲ್ಲಿ ಬಿಟ್ಬಿಟ್ಟೆ ಆಮೇಲೆ ಏಳು ದೇವ್ರ ಅಳ್ಳ ಅಂತ ಇದೇ ಉಳ್ಕುಂಟೆ ಹತ್ರ ಅಲ್ಲೋಗಿ ಮೂರು ಕಲ್ತಾ ಮಂದೆ ಮೂರು ಕಲ್ತಾ ಬಂದು ಅದೇ ನೀರಿನಲ್ಲಿ ಬಿಟ್ಬಿಟ್ಟು ನಮಗೆ ಏನು ಮಾಡಿರು ಏನು ಮಾಡಿದ್ರು ಇಲ್ಲಿ ಮನೆ ಕಟ್ಟೋಕ್ಕೂ ಆಗಲ್ಲ ಏನು ಮಾಡಿದ್ರು ಆಗೋಲ್ಲ ಈ ದೇವಸ್ಥಾನ ಕೊಟ್ಟಕ್ಕೂ ಆಗಲಿಲ್ಲ ಆವಾಗ ನಾನೇನು ಮಾಡಿದೆ ಈ ಒಂದು ಸೀಟ್ ಹಾಕ್ಬಿಟ್ಟು ಈ ಕಡೆ ಬಾಗ್ಲಿಕ್ಕೆ ಬಿಟ್ಟು ಮುನೀಶ್ವರನ್ನ ಪೂಜೆ ಮಾಡಬೇಕು ಅಂತ ಬಾಗ್ಲಿಕ್ಕೆ ರೂಮ್ ಕಟ್ಟೆ ರೂಮ್ ಕಟ್ಟಿರು ಏನು ಮಾಡಿರೋ ಆಗಲೇ ಇಲ್ಲ ಆ ಕಡೆ ಬಾಗ್ಲು ಮುಚ್ಚಿಬಿಟ್ಟು ಈ ಕಡೆ ಬಾಗಲು ತೆಗೆದ್ಬಿಟ್ಟು ನೀರಿನಲ್ಲಿ ಬಿಟ್ಟಿದ್ವಲ್ಲ ದೇವರು ಆ ದೇವ್ರು ಬಗ 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 ಭಗನ ಇಕ್ಕಿಬಿಡ್ತು ಒಂದು ವರ್ಷ ಆದರೂ ಇದ್ರ ಮೇ ಹಾಕೋಕ್ಕಾಗಲ್ಲ ಇಲ್ಲಿ ಇಟ್ಟು ದೇವ್ರ ಪೂಜೆ ಮಾಡೋಕ್ಕಾಗಲ್ಲ ನನಗೆ ಯಾರೋ ಒಬ್ಬರು ಜೋಸರು ಹೇಳಿದರು ನೀವೇನ ಮಾಡಿ ಇವತ್ತು ಒಬ್ಬರೇ ಆಗಲಿ ಏನನ್ನ ಮಾಡಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿಬಿಡಿ ಇಂದರು ಅವತ್ತು ಶನಿವಾರ ಆಗಿತ್ತು ನಾನೇ ಒಬ್ನೇನ ಇಬ್ಬರೇ ತದ್ನ ನಾನೇ ಒಬ್ನೇ ಎತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ನೀರು ಇಕ್ಬಿಟ್ಟು ಪೂಜೆ ಮಾಡಿದೆ ಪ್ರತ್ಯಕ್ಷ ಮಾಡಬೇಕು ಅಂತಂದು ಅದೊಂದು ನಲ್ವತ್ತೈದು ದಿವಸ ಪೂಜೆ ಮಾಡಿ ಪ್ರತ್ಯಕ್ಷ ಮಾಡಿದೆ ಹೆಂಗೋ ದೇವರು ನಮ್ಗೆ ಇದುವರೆಗೂ ಕೆಟ್ಟಿದ್ದೇನು ಮಾಡಿದರೆ ಒಳ್ಳೇದು ಮಾಡಿ ಯಾರು ನನ್ನ ಇಲ್ಲಿ ಕೊಲೆ ಮಾಡಬೇಕು ಅಂತ ಅಕ್ಕ ಪಕ್ಕ ಇಲ್ಲಿ ಎಷ್ಟು ಜನ ಬಂದರು ಏನು ಮಾಡಲ್ಲ ಅವ್ರಿಗೆ ರಿವರ್ಸ್ ಆಯಿತು ಹೊರತು ಎದುರಿಸ್ಬೇಕು ಅಂತ ನನ್ನ ಬಂದು ಅಲ್ಲಿಂದ ಬಂದರು ಅವ್ರಿಗೆ ಇಬ್ಬರಿಗೆ ಕಾಲು ಮುಟ್ಟು ಇಲ್ಲಿ ಬಂದವರು ಅಲ್ಲಿ ಕಾಲು ಮುಟ್ಟದಾಯ್ತು ನನ್ನ ಏನೇನು ಮಾಡಬೇಕು ಇಲ್ಲೆಲ್ಲ ಸಿಕ್ಕೊಂಡು ಇವರೆಲ್ಲ ಇಲ್ಲಿಂದ ಓಡಿಸ್ಬಿಡ್ಬೇಕು ಈ ಜಾಗದಿಂದ ಅಂತ ಏನು ಮಾಡಿದ್ರು ಅವನು ಯಾರನ್ನು ಕೆಟ್ಟಿದ್ದು ಮಾಡಿರಬೇಕು ಅಂತ ಬಂದರೆ ಬಂದುಬಿಡ್ತಾನೆ ಅವರು ಅವ್ರ ಮುಂದೆ ಹೇಳ್ತೀನಿ ನೋಡಪ್ಪ ನೀನು ಒಳ್ಳೇದು ಮಾಡೋಕೆ ಬಂದರೆ ನೀನು ಒಳ್ಳೇದಾಗುತ್ತೆ ಕೆಟ್ಟಿದ್ದು ಮಾಡೋಕೆ ಬಂದರೆ ನೀನು ಕೆಟ್ಟಿದ್ದಾಗತ್ತೆ ಅಂದಾಗ ಅವನೇನಾದರೂ ಸ್ವಲ್ಪ ಅಡ್ಡ ಬಂದ್ಬಿಟ್ಟು ಅಂದರೆ ಅವನ್ನ ಯಾವ ಜನ್ಮಕ್ಕೂ ಅವನು ಬಳಿಕೆ ಕೂಡ್ಕೊಳಲ್ಲ ಈಗ ಈಗ ಮೊನ್ನೆ ಏನು ಮಾಡಿರು ಮೊನ್ನೆ ಈಗ ಒಂದು ಒಂದೂವರೆ ತಿಂಗಳು ಮುಂದೆ ಇದೇ ಪ್ಯಾ ಫ್ಯಾಕ್ಟ್ರಿ ಆನೆ ಕಲ್ಲುನೂ ನನಗೆ ಅಡ್ಡ ಹಾಕಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಬರಬಾರ್ದು ನಮ್ಮ ಜಾಗದಲ್ಲಿ ಏನ್ಬಿಟ್ಟು ಇಲ್ಲಿ ಸ್ವಲ್ಪ ಗೇಟ್ ಹತ್ರ ಬಂದಿದ್ದು ಸೀದಾ ಈ ಕಡೆ ಹೋಯಿತು ನೀನು ಜಾಗ ಜಾಗ ಬೇರೆ ಜಾಗ ನೋಡ್ಕೊ ಇಲ್ಲಿ ಹೋಗ್ಬೇಡ ಅಂತ ಅಲ್ಲಿವರೆಗೆ ಎಲ್ಲ ನೋಡಿರು ಹಾಲು ಎಲ್ಲ ಕೂಲಿಯರು ಪಾಲೇರು ಎಲ್ಲ ನೋಡಿರು ಅಲ್ಲಿಂದ ಆವಾಗ ನಾನೇನು ಮಾಡಿದೆ ಅಲ್ಲಿ ಜಾಗ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಇದು ದೇವರು ಸತ್ಯ ಸತ್ಯ ಒಂದು ದಿವಸ ನಾನು ಏನೇ ಕುಟ್ಕಂಡಿರು ಯಾರು ಮುಂದೆ ಯಾರು ಬರ್ತಾರೆ ಅನ್ನೋದು ಎಲ್ಲ ಹೇಳ್ಬಿಡ್ತಾನೆ ಅವನೇ ಹೇಳ್ತಾನೆ ಮುಂಚಿತವಾಗೆ ಎಲ್ಲ ಹೇಳ್ಬಿಡ್ತಾನೆ ಹಿಂಗೆ ಹಿಂಗೆ ಆಗುತ್ತೆ ಹಿಂಗೆ ಬರುತ್ತೆ ಅಂತ ಹೇಳ್ತಾನೆ ಅವರು ನಾವು ಇದರಿಂದ ದುಡ್ಡು ಮಾಡಬೇಕು ಅಂತ ಏನೂ ಇಲ್ಲ ನಾನು ಮುಚ್ಚಿ ನೀರು ಇದ್ದು ಅದಕ್ಕೊಂದು ದೀಪ ಹಚ್ಚಿದ್ರೆ ಸಾಕು ನಮ್ಮನೆ ಒಂದು ಬೆಳಗ್ಸ್ಕೊಂಡ್ರೆ ಸಾಕು ಊರವ್ರನ್ನೆಲ್ಲ ಬೆಳಗಿಸಪ್ಪ ಅಂತ ನಾನು ನಾನೇನು ಹೇಳಲ್ಲ ಅವ್ರ ಭಕ್ತಿಯಿಂದ ಬಂದರೆ ಪೂಜೆ ಮಾಡ್ಕೊಂಡು ಹೋದ್ರೆ ಹೋಗ್ಬೋದು ಅವರೇನು ಇದಕ್ಕೇನು ಕಾಸು ಏನು ಕೊಡೋಂಗೇನಿಲ್ಲ ನಾನೇ ಇದನ್ನು ಒಂದು ಚ ಒಂದು ಚದರ ಕಟ್ಟಬೇಕು ಅಂತ ಮಾಡಿದ್ದೀನಿ ಕಟ್ಕೊಂತೀನಿ ನಾನು ಯಾರ್ದು ಐದು ಪೈಸೂ ಹಾಕ್ಸೋಲ್ಲ ನನ್ನ ದುಡ್ಡಿನಲ್ಲೇ ನಾನು ಕಟ್ತೀನಿ ಒಬ್ಬರಿಂದ ಆಶೀರ್ವಾದ ಪಡೆದೇನು ಕಟ್ಟಲ್ಲ ಸ್ವಲ್ಪ ಇದು ಸತ್ಯ ಅಂತಂದರೆ ಇಷ್ಟೇ ಶುದ್ಧ ಇತ್ತು ಇಷ್ಟೇ ಶುದ್ಧ ಹಂಗೆ ಬೆಳ್ಕೊಂಡು 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 ಹೋಯ್ತು ಆವಾಗ ನನಗೆ ದೇವ ಮೊದಲೇ ಮ ಜಡೆಮುನೇಶ್ವರ ಕನಸಿಗೆ ಬಂದು ಹೇಳಿದ್ನಲ್ಲ ನನಗೆ ಕ್ರೂಪು ಇಲ್ಲೇ ಮಾಡಬೇಕು ಅಂತ ನನಗೆ ಭಾವನೆ ಬಂತು ನಾನು ಇಲ್ಲೇ ಮಾಡಿದೆ ಆಮೇಲೆ ಅಲ್ಲಿ ನನಗೆ ಅಲ್ಲಿ ಇದು ಸಿಹಿ ಅದು ಖಾಲ ಕೂಡ ನೋಡಪ್ಪ ಈ ಸರಣ್ಣಗೆ ಎಲ್ಲಾದರೂ ಬಂದು ಜಾಗ ಮಾಡು ನನಗೆ ಅಂದಾಗ ಅಲ್ಲಿ ಮೂರು ಹುತ ಬಂದ ಆವಾಗ ಅಲ್ಲಿ ಕಲ್ಲಿಕ್ಕೆ ಅಲ್ಲಿ ಪೂಜೆ ಮಾಡಿದೆ ಆ ಪೂಜೆ ಮಾಡಿದ ಮೇಲೆ ನಮಗೆ ದೇವರು ಒಳ್ಳೆಯದಾಗಿದೆ ಕೆಟ್ಟಿದ್ದು ಅಂದಾಗ ನಮ್ಮ ಏನೇನು ಮಾಡಬೇಕು ಬಂದಾರೋ ಅವ್ರಿಗೆ ಕೆಟ್ಟದಾಗಿದೆ ಅವ್ರಿಗೆ ಅವರು ಅವ್ರ ಮನಸ್ಸಿನಲ್ಲಿ ನಮಗೇನು ಏನು ಅವ್ರ ಮನಸ್ಸಿನಲ್ಲಿ ಪೂಜೆ ಮಾಡ್ಕೊಂಡು ಹೋದರೆ ಸಾಕು ಅವ್ರಿಗೆ ಒಳ್ಳೆಯದಾಗುತ್ತೆ ಅವರು ಕಟ್ನಿಟ್ಟಾಗಿರ್ಬೇಕು ಒಬ್ರಿಗೆ ದ್ರೋಹ ಮಾಡಬಾರ್ದು ಒಬ್ರಿಗೆ ನೋವು ಕೊಡಬಾರ್ದು ಒಬ್ರಿಗೆ ಹಿಂಸೆ ಕೊಡಬಾರ್ದು ಒಬ್ಬರನ್ನ ಕಡೆಗಣಿಸ್ಬಾರ್ದು ಒಬ್ಬರನ್ನ ನೀನುಗಾಡಿಸ್ಬಾರ್ದು ಆ ಥರ ಇದ್ದವ್ರು ಮಾತ್ರ ಬರಬೇಕು ನಾವು ಅವ್ರನ್ನ ಮನೆ ಯಾರು ಮಾಡ್ಬಿಡಿ ಏನನ್ನ ಮಾಡಿ ನಮ್ಮನೆ ಅಂತ ಅದು ಹಂಗೆ ಹಂಗಿಲ್ಲ ಅವ್ನು ಭಕ್ತಿಯಿಂದ ನಂಬಿದ್ರೆ ಅವನು ಒಳ್ಳೆಯದು ಮಾಡ್ತಾನೆ ಅಷ್ಟೇ ಪೂಜೆ ಏನೂ ಇಲ್ಲ ಸ್ವಾಮಿ ಅವ್ರೇನು ಬಂದರೆ ಎರಡು ಕಡ್ಡಿಗೆ ಎರಡು ಕಡ್ಡಿ ಕರ್ಪೂರ ಆ ಹೂವು ಕಾಯಿತ ಇದ್ದರೆ ಇರಲಿ ಕಡ್ಡಿ ಕರ್ಪೂರ ಪೂಜೆ ಮಾಡಿದರೆ ಸಾಕು ಬೇರೆ ಏನೇನು ಇದೇನು ಕೇಳಲ್ಲ ಕಟ್ನಿಟ್ಟಾಗಿರಬೇಕು ಕಟ್ನಿಟ್ಟಾಗಿತ್ತೆ ಅವನು ಒಲಿತಾನೆ ಕಟ್ನಿಟ್ಟಾಗಿಲ್ಲ ಅಂದರೆ ಒಳ್ಳೆಯ ಬಿಡು ಅಂದ್ರಲ್ಲ ಅವನು ನಮ್ಮ ಆತ್ಮದಿಂದ ತೃಪ್ತಿಯಾಗಿ ಪೂಜೆ ಮಾಡಿದರೆ ಅವನು ಒಳ್ಳೇದು ಮಾಡ್ತಾನೆ ಕೆಟ್ಟದ್ದಂತೂ ಯಾವ ಜನ್ಮಕ್ಕೂ ಮಾಡೋಣ ನಿಮಗೆ ಯಾವ ರೀತಿಯ ಕೆಲಸಗಳು ನೆರವೇರಿದೆ ನಮಗೆ ಅವನಿಂದಲೇ ನಾನು ಈ ಮನೆ ಕಟ್ಟಿಸೋಕೆ ನಾನು ಕಟ್ಟಿಲ್ಲ ಅವನೇ ಕಟ್ಟಿರೋದು ಇವತ್ತು ಈ ಲೆವೆಲ್ ಈ ಭೂಮಿ ಉಳಿಸಿರೋನು ಅವನೇನೆ ಯಾರು ಅವನೇ ಉಳಿಸಿರೋದಪ್ಪ ನಾನು ಕೈಲಂತೂ ಆಗಲ್ಲ ಅವನಿಗೆ ಶಕ್ತಿ ಕೊಟ್ಟು ಉಳಿಸವನೇ ಅಷ್ಟೇ ಬರ್ತಾರೆ ಯಾವ ರೀತಿ ಹೆಚ್ಚು ಕೆಲಸಗಳು ಖಂಡಿತ ನೆರವೇರ್ತವೆ ಅವ್ರು ಏನು ಕೊಟ್ಕೊತಾರೋ ಅವರು ಶ್ರದ್ಧೆ ವಹಿಸಿ ಪೂಜೆ ಮಾಡಿದರೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ನಾನು ಅವ್ರ ಮನೆ ಯಾರು ಮಾಡಿಬಿಟ್ಟು ನಾನು ಬದುಕ್ತೀನಿ ಅಂದರೆ ಆಗಲ್ಲ ಅವ್ರ ಅವ್ರ ಮಕ್ಕಳು ಮರಿಗೂ ಒಳ್ಳೆಯದಾಗುತ್ತೆ ಅದೇ ನನ್ನ ಮಗನಿಗೆ ಮಕ್ಕಳಾಗಿರಲ್ಲ ಹನ್ನೆರಡು ವರ್ಷ ಆಯಿತು ಮಕ್ಕಳಾಗಿಲ್ಲ ಅವನು ಪೂಜೆ ಮಾಡಿ ಅವ್ನಿಗೆ ಏನಾದರೂ ಒಂದು ವರ ಕೊಡಪ್ಪ ಅಂದಿರ್ಕೆ ಎರಡು ಅವಳ ಜೋಳಿ ಮಾಡ್ಕೊಟ್ಟಿದ್ದಾಳೆ ಇಲ್ಲ ಇಲ್ಲ ಅವರ ಆತ್ಮದಲ್ಲಿ ಯಾವಾಗಾದರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದೇ ಹೊರ್ತು ವಾರ ಇಂಥ ವಾರಲೇ ಬರಬೇಕು ಅಂತ ಏನಿಲ್ಲ ಅವ್ರು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗ್ಬೋದೇ ಹೊರ್ತು ಆ ಥರ ಮೂರು ವಾರ ಮಾಡಬೇಕು ನಾಲ್ಕು ವಾರ ಮಾಡಬೇಕು ಐದು ವಾರ ಅಂತ ಈಗ ಧರ್ಮಸ್ಥಳಕ್ಕೆ ಹೋಗ್ತಾರೆ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡ್ಕೊಳ್ತಾರೆ ಅಯ್ಯಪ್ಪ ಸ್ವಾಮಿಗೆ ಹೋತಾರೆ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ತಾರೆ ಆ ಥರ ಭಕ್ತಿ ಇದ್ದರೆ ಆಗ್ಬೋದು ಬಾಗ್ಲಿಕ್ಕದಾಗ ನಾವು ಮನೆ ಕಟ್ಟೋಕ್ಕೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮನೇನೂ ಆಗೋಯ್ತು ಕಟ್ಟಿದ್ದು ಆಮೇಲೆ ಮತ್ತೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂದರು ಅದನ್ನು ನಾವು ತಮಿಳ್ನಾಡಿಂದ ದೇವ್ರ ಸಹ ಇಟ್ಬಿಟ್ಟು ಆಮೇಲೆ ಪ್ರತಿಷ್ಠಾಪನೆ ಮಾಡೋದ್ವಿ ಅದು ಏನೋ ಮೀನೆಲ್ಲ ಕದ್ಕೊಂಡೋಗಿದ್ದಾರೆ ಸುಮಾರು ಜನ ಹ್ಞೂ ಕದ್ಕೊಂಡೋಗಿದ್ದಾರೆ ಕದ್ಕೊಂಡೋಗಿ ಏನೋ ಒಂಥರ ಹುಚ್ಚಿರ್ತಾರೆ ಅವ್ರು ಇಲ್ಲಿ ಊರೇ ಬಿಟ್ಟು ಹೊರಟೋದ್ರು ಹ್ಞೂ ಇಲ್ಲೇ ಬಂದು ನಮ್ಗೆ ಗೊತ್ತಿಲ್ಲದಂಗೆ ಕದ್ಕೊಂಡು ಹೋಗ್ತಿದ್ರು ಅವರು ತೊಗೊಂಡೋದ್ರು ಅಂತ ಯಾರ್ಯಾರು ಬೇರೆಯವ್ರು ಹೇಳಿದ್ದು ಹ್ಞೂ ಅವರು ಅದೇನೋ ಸರಿ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ತಲೆ ನಮ್ಗೆ ಸರಿ ಇಲ್ಲ ಹೇಳಿ ಇಲ್ಲಿಂದ ಊರೇ ಬಿಟ್ಟು ಹೋದ್ರು ಅವರು ನಿಮಗೆ ನಾವೇನು ಅನ್ಕೊಂಡಿ ಬೇಡ್ಕೊಂಡಿಲ್ಲ ನಾವು ಸುಮ್ಮನೆ ಪೂಜೆ ಮಾಡ್ಕೊಂಡಿದ್ವಿ ಮತ್ತೇನು ಅಂದ್ಕೊಂಡಿಲ್ಲ ಈಗ ನಮಗೇನು ಯಾರು ಇವಾಗ ಯಾರು ಬರೋಲ್ಲ ಏನಿಲ್ಲ ಒಳ್ಳೇದಾಗಿದೆ ದೇವ್ರು ಏನಾರ ನಮ್ಮ ಮನಸ್ಸಿಗೆ ಇದು ಕೊಡುತ್ತೆ ನೀವು ಇದನ್ನ ಮಾಡ್ರಿ ಒಳ್ಳೇದಾಗುತ್ತೆ ಅಂತ ಆವಾಗ ನಾವು ಮಾಡ್ಕೊತೀವಿ ಏನು ನಮ್ಗೆ ಒಳ್ಳೇದಾಗುತ್ತೆ ಯಾರೇ ಬರಲಿ ಅವ್ರು ಪೂಜೆ ಮಾಡಿಕೊಂಡು ಅವರು ಕುಂತ್ಕೊಂಡು ಅವ್ರ ಮನಸ್ಸಿಗೆ ದೇವ್ರು ಕೊಡ್ತಾನೆ ಮನ್ಸಿಗೆ ಕೊಡ್ತಾನೆ ನಿಮ್ಗೆ ಹಿಂಗೆ ಮಾಡ್ರಿ ಅಂತ ಕೊಡ್ತಾನೆ ಮನಸ್ಸಿಗೆ ಆವಾಗ ಅವರು ಅವ್ರ ಮಾ ಇಷ್ಟ ಅವ್ರಿಗೇನಾಗುತ್ತೋ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅವ್ರಿಗೆ ಗೊತ್ತಾಗುತ್ತೆ ಈ ತುಮಕೂರು ಕಡೆಯಿಂದ ಬರೋವರೆಗೆ ದಾಬಾಸ್ಪೇಟೆ ದಾಬಾಸ್ಪೇಟೆ ಬಂದ್ಬಿಟ್ಟು ತ್ರಿವೇಣಿ ಟರ್ಬೈನು ತಾಮುಂಡ್ಳು ಗೋಡೆ ಹೋಗೋ ರೋಡಲ್ಲಿ ಇದೆ ಬೆಂಗಳೂರಿಂದ ಬರೋವರೆಗೆ ಬೆಂಗಳೂರಿಂದ ತ ದಾ ನೆಲಮಂಗ್ಳ ನೆಲ್ಮಂಗ್ಳದಿಂದ ತಾಮಗೊಂಡ್ಲು ಸ್ವಲ್ಪ ಮುಂದಕ್ಕೆ ಬಂದರೆ ತ್ರಿವೇಣಿ ಟರ್ಬೈನ್ ಅಂತ ಒಂದು ಇಂಜಿನಿಯರಿಂಗ್ ಕಂಪನಿ ಇದೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಐನೂರು ಮೀಟ್ರಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ ಈ ದೇವಸ್ಥಾನ ಲೊಕೇಶನ್ನು ನಾನು ಶೇರ್ ಮಾಡ್ತೀನಿ ಮತ್ತು ಫೋನ್ ನಂಬರು ಸ್ಕ್ರೀನಲ್ಲಿ ಬರುತ್ತೆ ಶೇರ್ ಮಾಡ್ತೀನಿ ಎಲ್ಲ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತೀನಿ